ನಮಸ್ಕಾರ. ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಜಿ ಸಚಿವ ಎಚ್.ಎಂ. ರೇವಣ್ಣನವರು ತಮ್ಮ ತೋಟದ ಮನೆಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಗಡಿ ಪಟ್ಟಣದ UGD ವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ, ಎಲ್ಲೆಂದರಲ್ಲಿ ಉಕ್ಕಿ ಹರಿಯುತ್ತಿದೆ, ನಮ್ಮ ತೋಟದ ಹತ್ತಿರವೂ ಕೂಡ ಉಕ್ಕಿ ಹರಿಯುತ್ತಿದೆ, ಇದರ ಬಗ್ಗೆ ಸಾಕಷ್ಟು ಬಾರಿ ಪುರಸಭೆಗೆ ತಿಳಿಸಿದ್ದರೂ ಪ್ರಯೋಜನವಾಗಿಲ್ಲ, ನಮ್ಮಂಥವರಿಗೆ ಹೀಗಾದರೆ ಇನ್ನು ಸಾಮಾನ್ಯ ಜನರ ಗತಿ ಏನು? ಇನ್ನು 15 ದಿನದಲ್ಲಿ UGD ಸಮಸ್ಯೆ ಬಗೆಹರಿಯದಿದ್ದರೆ ನಾನೇ ಉಪವಾಸ ಸತ್ಯಾಗ್ರಹ ಮಾಡುತ್ತೇನೆ. ಪುರಸಭೆಗೆ ಬಂದಂಥ ಮುಖ್ಯಾಧಿಕಾರಿಗಳು ಹೆಚ್ಚು ಸಮಯ ಇರುವುದಿಲ್ಲ, ಇದು ಯಕ್ಷಪ್ರಶ್ನೆಯಾಗಿದೆ. ಇದರ ಬಗ್ಗೆ ಶಾಸಕರಾಗಲಿ ಅಥವಾ ಮಾಜಿ ಶಾಸಕರಾಗಲಿ ಗಮನ ಹರಿಸದೇ ಇರುವುದು ವಿಪರ್ಯಾಸ ಎಂದರು. ನೀರು ಚರಂಡಿ ಹೋಗಬೇಕಾದ ಕರ್ತವ್ಯ ಹೋಗಬೇಕಾದ್ರೆ ನಡೆಸಬೇಕಾದ್ರು ಮುನ್ಸಿಪಾಲಿಟಿ ಅವರ ಒಂದು ಆಬ್ಜೆಕ್ಟ್ ಆಗ್ತದೆ. 10 ಸಾರಿ ಹೇಳಿದ್ದೀನಿ, ಅದನ್ನು ಎಲ್ಲೂ ಅದು ಎಲ್ಲರೂ ಅಲ್ಲೇ ಟೌನಲ್ಲೂ ಎದ್ದೇಳ್ತಾ ಇದೆ, ಎಲ್ಲಿ ನೋಡಿದ್ರು ಅಲ್ಲೇ ಬ್ಲಾಕ್ ಆಗ್ತಾ ಇದೆ. ಇದ್ರ ಬಗ್ಗೆ ಯಾರೂ ಕಾಳಜಿ ತಗೊಳ್ತಾ ಇಲ್ಲ. ನಾನು ಹೇಳಿದೆ ಈ ವಾರ ಅಥವಾ ನಾನು ಒಬ್ಬ ರಾಜಕಾರಣಿಯಾಗಿ ದಿಢೀರ್ ಅಂತ ಹೇಳಲ್ಲ, ಈ ತಿಂಗಳು ಕಾದು ನೋಡ್ತೀನಿ, ಏನು ಮಾಡದೇ ಇದ್ದರೆ ನಾನೇ ಉಪವಾಸ ಸತ್ಯಾಗ್ರಹ ಕೂತ್ಕೊಳ್ತೀನಿ ಅಂತ ಹೇಳಿದ್ರು. ಎಲ್ಲರಿಗೆ ಹೇಳಿದ್ದೀನಿ, ನೆನ್ನೆ ಹೇಳಿದ್ದೀನಿ. ಆಮೇಲೆ ಮಾಗಡಿಯಲ್ಲಿ ಮುನ್ಸಿಪಾಲ್ಟಿ ಬಗ್ಗೆ ನಾನು ಏನು ಮಾತಾಡಬೇಕು ಅನ್ನೋದು ಅರ್ಥ ಆಗ್ತದೆ, ಅದನ್ನು ಹೇಳಬೇಕು ಬೇಡ ಇನ್ನೊಂದು ದಿವಸ ಮಾತಾಡ್ತೀನಿ. ಈ ಮುನ್ಸಿಪಾಲ್ಟಿನಲ್ಲಿ ಚೀಫ್ ಆಫೀಸರು ಯಾಕೆ ಮಾಡಲಿ ಉಳಿತಿಲ್ಲ ಅನ್ನೋದು ಎಕ್ಸ್ಪ್ರೆಸ್, ಎಷ್ಟು ಜನ ಚೀಫ್ ಆಫೀಸರ್ ಬಂದರು ಅಲ್ಲೋಗಿ ನಾನು ಮಂತ್ರಿ ಹತ್ರ ಆಫೀಸಲ್ಲಿ ಮಾತಾಡಿದ್ರೆ ಮಾಗಡಿಗೆ ಬರಲ್ಲ, ಅಲ್ಲೆಲ್ಲ ಭಯೋತ್ಪಾದಕರು ಇದ್ದಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಈ ರೀತಿ ಇದು ಪುರಸಭಾ ಸದಸ್ಯರು ಪುರ ಪಿತೃಗಳ ಪುರ ಶತ್ರುಗಳ ಮಾತಾಡ್ತಾರೆ, ಒಬ್ಬರ ಮೇಲೆ ಕಾಮೆಂಟ್ ಮಾಡ್ತಿಲ್ಲ. ಏನು ಆಗ್ತಾ ಇದೆ ಅನ್ನೋದು ಯಾರು ನೋಡೋರು ಬೇಡವ, MLA ಬೇಡವ, XML ಬೇಡವ, ಮಾಜಿ ಸಭಾ ಸದಸ್ಯರು. ಈ ರೀತಿ ಆದರೆ ಉದಾಹರಣೆಗೆ ಮಾಗಡಿ ಪುರಸಭೆ ಬೆಳೀಬೇಕು ಅಂದರೆ ಕಂದಾಯ ವಸೂಲಾಗಿದೆಯಾ, ಡೆವಲಪ್ಮೆಂಟ್ ಆಗ್ತಾ ಇದೆಯಾ, ನೋಡಿ ನೀವು ಲೈಟ್ ಹಾಕ್ಸಿದೀವ, ನೀರು ಚರಂಡಿ ಸರಿಯಾಗಿದೆಯಾ, ಇದನ್ನು ನೋಡ್ಬೇಕಂತ ಕರ್ತವ್ಯ. ಇದೇನು ನಡೀತಾ ಇದೆಯೋ ಗೊತ್ತಿಲ್ಲ. ಎಲ್ಲ ಚೀಫ್ ಆಫೀಸರ್ ಮಾಡಲಿ ಯಾಕೆ ಉಳಿಯಲ್ಲ, ಈ ಯಕ್ಷಪ್ರಸ್ತೆಗೆ ಉತ್ತರ ಕೊಡೋರು ಯಾರು? ಇದನ್ನು ಸ್ವಲ್ಪ ಅಧಿಕಾರ ಇಲ್ಲದಾಗ ಮಾಡಿಸಿರೋ ಬಂದಿದೆ. ಹೇಮಾವತಿ ನೀರು ಮಾಡಲಿ ಕೊಡೋದಕ್ಕೂ ಅಧಿಕಾರದ ಕೊನೆಗಳಿಗೆ ಹೇಳಿ ಮಾಡಿದ್ದೀವಿ. ಮುಂದೆ ನಾವು ಮಾಡಿಸ್ತೀವಿ, ಬೋರ್ಡ್ಗಳು ಅವರ ಹಾಕ್ಸ್ಕೊಳ್ತಾರೆ, ಅದ್ರ ಬಗ್ಗೆ ನನಗೇನು ಚಿಂತೆ ಇಲ್ಲ. ಮಾಗಡಿ ಬೆಂಗಳೂರು ರಸ್ತೆ ನಾನು ಕಷ್ಟಪಟ್ಟು ಮಾಡಿಸ್ತೀವಿ ಅಂತ ಹೇಳ್ತಾ ಇರುತ್ತೆ, ನನ್ನ ಅಧಿಕಾರದಲ್ಲಿ ಇಲ್ಲ ಹಿಂದೆ ಇದ್ರು ಮಾಡಿದ್ದೆ ಉದ್ದೇಶ ಮಾಡಿದ ಜನತೆಗೆ ಋಣ ಇಂಥ ಕೆಲಸಗಳು ನನಗೆ ಇವತ್ತು ಆದ್ಯತೆ ಯಾವುದೋ ಸಿಗುತ್ತೆ ಇನ್ನೂ ಮಾಡ್ಸೋಕೆ ನಾನು ಪ್ರಯತ್ನ ಮಾಡ್ತೀನಿ. ನಾನು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಎರಡು ಭಾಗದಿಂದ ಇದನ್ನು ಈ ಫ್ಲೈಓವರ್ನ ಅಂತ ಸುಕ್ಕಕಟ್ಟೆಯಿಂದ ಮುಂದೆ ಒಂದು ಫ್ಲೈಓವರ್ ಮಾಡಿದೆ. ಜೊತೆಗೆ ಈ ಬೆಂಗಳೂರು ಎಲ್ಲ ಕಡೆಯೂ ಮೆಟ್ರೋ ಇದೆ, ನಮ್ಮ ತಾವರೆಕೆರೆವರೆಗೂ ಮೆಟ್ರೋ ಬಂದರೆ ನಮ್ಮ ಜನಕ್ಕೆ ಸಹಾಯ ಆಗುತ್ತೆ. ಬೆಂಗಳೂರು ತಲುಪುವಂಥ ಎಲ್ಲ ಕಡೆಯಿಂದಲೂ ಮೆಟ್ರೋ ಇದೆ, ಎಕ್ಸ್ಟೆಂಡ್ ನಮ್ಮ ಕಡೆಗೆ ಇಲ್ಲ, ಅದನ್ನು ಅದಕ್ಕೆ ಒತ್ತು ಕೊಡೋರಿಲ್ಲ. ಇಂಥವೆಲ್ಲ ಚರ್ಚೆಗಳಾಗಲಿ ಅಂತ ನನ್ನ ನಾನು ಅಭಿವೃದ್ಧಿ ಕೆಲಸದಲ್ಲಿ ರಾಜಕೀಯ ಮಾಡೋದಲ್ಲ, ಮಾಡೋದಲ್ಲ, ಏನಾದರೂ ಸುಮ್ಮನೆ ಇರೋಕ್ಕಾಗಲ್ಲ, ಕೇಳ್ತಾ ಇರ್ತೀನಿ. ಸರ್ಕಾರಗಳಲ್ಲಿ ಏನೇನು ಆಗಬೇಕು ಅನ್ನೋ ವಿಷಯಗಳು ಬಂದಾಗ ಚುನಾವಣೆ ನಿಲ್ಲಬೇಕಾದ್ದೇ ಅವಶ್ಯಕತೆ ಇಲ್ಲ. ಚುನಾವಣೆಯಲ್ಲಿ ನನಗೆ ಗೆಲ್ಲಿಸಿ ಈ ಕ್ಷೇತ್ರದಿಂದ ನನಗೆ ರಾಜಕೀಯ ಪ್ರವೇಶ ಕೊಟ್ಟಂತ ನೆಮ್ಮದಿಗೋಸ್ಕರ ನಾನು ಪ್ರಯತ್ನಗಳು ಮಾಡ್ತಾ ಇರ್ತೇನೆ. ಇವರಿಗೆಲ್ಲ ಚಾನಲೇ ಸಿಗಲಿಲ್ಲ ಅಂತ ನನ್ನ ಆಸೆ. ಈ UGD ಇದೇ ರೀತಿ ಆದರೆ ನಾನು ಸಚಿವರ ಹತ್ರ ನಾಳೆ ಭೇಟಿ ಮಾಡಿ ಸಚಿವರಿಗೆ ಮಾತಾಡಿ ಸಚಿವರನ್ನ ಮಾಗಡಿಗೆ ಕರೆಯೋದಕ್ಕೆ ಪ್ರಯತ್ನ ಮಾಡ್ತೇನೆ. ಜೊತೆಗೆ ಈ ಇದು ಕೂಡ ಅಷ್ಟೇ, ಮಾಗಡಿನಲ್ಲಿ ಚೀಫ್ ಆಫೀಸರ್ ಅಥವಾ ಮುನ್ಸಿಪಾಲ್ಟಿ ಸರಿಯಾಗಿ ನಡಿಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನು ಸಚಿವರ ಜೊತೆಗೂ ಚರ್ಚೆ ಮಾಡಬೇಕಾಗಿದೆ. ನಾನು ಯಾರ ವೈಯಕ್ತಿಕವಾಗಿ ಯಾರ ಬಗ್ಗೆನೂ ದ್ವೇಷದ ಮಾತಾಗಲಿ ಯಾರ ಬಗ್ಗೆ ಅಪ್ಪಂದೆ ಮಾಡ್ತಿಲ್ಲ, ವ್ಯವಸ್ಥೆ ಸರಿ ಹೋಗಲಿ ಅಂತ ಆಸೆ ವ್ಯಕ್ತಪಡಿಸ್ತೀನಿ. ಅದು ಯಾರು ಏನು ಬೇಕಾದ್ರೂ ತಿಳಿಸ್ಕೊಂಡು ನಾನು ವೈಯಕ್ತಿಕ ಇರಲಿಲ್ಲ, ದೂಷಣೆ ಅಲ್ಲ. ಲೆಕ್ಕಕ್ಕೆ ಗಂಟೆ ಕಟ್ಟೋರಂತೆಲ್ಲ ಸುಮ್ಮನೆ ಜನ ಏನೇನೋ ಹೇಳ್ತಾ ಇದ್ದಾರೆ, ಖಾತೆಗಳಾಗೋದ್ರಲ್ಲಿ ಏನೇನೋ ನಡೀತಾ ಇದೆ ಅಂತಾರೆ, ಅವೆಲ್ಲ ನನಗೆ ಬೇಕಾಗಿಲ್ಲ. ಬಟ್ ಆಡಳಿತ ಸರಿಯಾದ ರೀತಿಯಲ್ಲಿ ನಡೆದ್ರೆ ಇವೆಲ್ಲ ಸರಿ ಹೋಗುತ್ತೆ.
ಇದನ್ನ ನಾನು ಕೇಳೋಕ್ಕೂ ಮಧ್ಯಪ್ರವೇಶ ಅನ್ನೋ ಪದ ಅಲ್ಲ, ಜನ ಬಂದು ಹೇಳೋದ್ರಿಂದ ನಾನು ಕೂಡ ಅದ್ರ ಬಗ್ಗೆ ಕಾಳಜಿ ವಹಿಸಿ ಮಾತಾಡ್ತಿದ್ದೇನೆ. ಪಾಠ ತೋರಿಸ್ತೀನಿ ಬನ್ನಿ. ಅದು ಸರಿ ಎಷ್ಟು ಸಾರಿ ಹೇಳಿದ್ದೀನಿ ಅಂದರೆ, ನನಗೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಸಿದ್ದೇನೆ, ಎಲ್ಲ ಮಾಡ್ತೀವಿ ಅಂತಾರೆ. ಆದರೂ ಇವತ್ತಿನವರೆಗೂ ಚಾಲನೆ ಸಿಕ್ಕಿಲ್ಲ. ನಿನ್ನೆನೂ ಮಾತಾಡಿದೆ, ಚೀಫ್ ಆಫೀಸರ್ ಇವತ್ತಿರ್ತಾರೆ ನಾಳೆ ಇರೋಲ್ಲ. ನೋಟ್ ನೋ ಆಸ್ಕರ್ ನೋಟ್ ಎಲ್ಲ ಮುನ್ಸಿಪಾಲ್ಟಿ ಮಾಡಲಿಗೆ ಯಾರು ಮಾತಾಡೋದು. ಆ ಇಂಜಿನಿಯರ್ ಕೇಳಿದ್ರೆ ಸರ್ ನಾವು ರೆಡಿ ಮಾಡ್ತಾ ಇದ್ದೀವಿ ಸರ್ ಅಂತ ನಾನು ಕೇಳಿದಾಗಿದ್ದಾನು ಅದನ್ನೇ ಹೇಳ್ತಾ ಇದ್ದಾರೆ. ಕಂದಾಯಗಳು ಎಷ್ಟು ವಸೂಲು ಆಗಬೇಕು ಅಷ್ಟು ವಸೂಲು ಆಗ್ತಾ ಇಲ್ಲ ಅನ್ನೋದು ಕಂಪ್ಲೇಂಟ್ ಇದೆ ನಂದಲ್ಲ, ಇವೆಲ್ಲ ಒಂದು ಎನ್ಕ್ವೈರಿನ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಂತರ UGDಯಿಂದ ನೀರು ಉಕ್ಕೇರಿತಿರುವುದನ್ನ ವೀಕ್ಷಣೆ ಮಾಡಿದರು. ಪ್ರದೇಶ ಯುವ ಕಾಂಗ್ರೆಸ್ನ ಕಾರ್ಯದರ್ಶಿ ಶಶಾಂಕ್ ರೇವಣ್ಣನವರ 32ನೇ ಜನ್ಮದಿನವನ್ನು ಅವರ ಅಭಿಮಾನಿಗಳು ತೋಟದ ಮನೆಯಲ್ಲಿ ಸರಳವಾಗಿ ಹಾರ ಹಾಕಿ ಕೇಕ್ ಕತ್ತರಿಸುವ ಮೂಲಕ ಆಚರಿಸಿದರು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV News ಕನ್ನಡವನ್ನು. ವಂದನೆಗಳು.